ഹായ് എവരി വൺ, വെൽക്കം ബാക്ക് ടു മൈ യൂട്യൂബ് ചാനൽ. എല്ലാ സി ഇ ടി വിദ്യാർത്ഥികളിലേക്ക് നമ്മ ചാനലിലേക്ക് സ്വാഗത. ഫൈനലി ಸಾಕಷ್ಟು സി ഇ ടി വിദ്യാർത്ഥികളെ വെയിറ്റ് മാത്തിരി ഈ ലേറ്റസ്റ്റ് ആയി ബിഗ് അപ്ഡേറ്റ് കൂട അനൗൺസ്മെൻറ്റ് കൂട മാറ്റിയാൽ ഇതിൽ ബാഗി തെളിസ്കൊടുത്തേനെ. ചാനലിൽ നീവിന് ഹൊസബ്രാഗിദ്ര ദയവിട്ട് സബ്സ്ക്രൈബ് ആകിരന്നാൽ ബേഗ ബേഗ സബ്സ്ക്രൈബ് ആണ് ക്ലിക്ക് ಮಾಡಬಹುದು. ಇದೇ ರೀತಿ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡಬಹುದು. ಇದೇ ರೀತಿ ಡೈಲಿ ವಿಡಿಯೋಸ್ ಕೂಡ ಬರ್ತಾಗ್ತದೆ. ಇಲ್ಲಿ ನೀವು ನೋಡ್ಬೋದು ವಿದ್ಯಾರ್ಥಿಗಳು, ಇಲ್ಲಿ ಕ್ಲಾಸ್ ಎ ಮತ್ತು ಬಿ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆನ್ಲೈನ್ ಮೂಲಕ ಮಾಡ್ತಾಯಿದ್ದಾರೆ. ಬಟ್ ಇನ್ನು ಉಳಿದಿರೋ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಕರೀತಾರೆ ಅಂತ ಕೇಳ್ತಾಯಿದ್ರು. ಅದು ಫೈನಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆನ್ಲೈನ್ ಮುಖಾಂತರನೇ 14/9/2022 16/9/2022 ಕೆ ಎ ಆಫೀಸ್ ಬೆಂಗಳೂರಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರ್ತದೆ. ಅಂತಹ ಅಭ್ಯರ್ಥಿಗಳು ಹೋಗಿ ಅಟೆಂಡ್ ಮಾಡ್ಬೋದು. ಇಲ್ಲಿ ಯಾರಿಗಂದರೆ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಆ್ಯಂಡ್ ಓ ಎಲಿಜಿಬಿಲಿಟಿ ಕ್ಲಾಸ್ ಯಾರು ಇದ್ದಾರೆ ಅವರು ಕೂಡ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗ್ಬೋದು. ಅದು ಬಂದುಬಿಟ್ಟು ಫೈನಲಿ ಕೆ ಎ ಆಫೀಸ್ ಬೆಂಗಳೂರಲ್ಲಿ ಹಾಜರಾಗಬೇಕಾಗುತ್ತೆ. ರ್ಯಾಂಕಿಂಗ್ ವೈಸ್ ಕೊಟ್ಟಿದ್ದಾರೆ, 14 ತಾರೀಕಿಂದ ನಮಗೆ 16 ತಾರೀಕುವರೆಗೂ ಟೈಮ್ ಇರುತ್ತೆ. ಅದರ ಟೈಮ್ ಕೂಡ ಸೆಡಲ್ ಆಗಿದೆ. ಬೆಳಗಿನ ಬ್ಯಾಚ್ 9:30-11:00, ಮಧ್ಯಾಹ್ನ 11:30-1:00, ಸಂಜೆ 12:00-2:00 ಆನ್ವರ್ಡ್ಸ್ ಅಂತ ರಿಪೋರ್ಟಿಂಗ್ ಟೈಮ್ ಕೂಡ ಕೊಟ್ಟಿದ್ದಾರೆ. ರಿಪೋರ್ಟಿಂಗ್ ಟೈಮಲ್ಲಿ ನೀವು ಹಾಜರಾಗ್ಬೋದು. ಫೈನಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಅದರ್ ಕ್ಲಾಸಸ್ಗಳು ಕೇಳ್ತಾಯಿದ್ರು, ಅವರು ಹೋಗಿ ಅಟೆಂಡ್ ಆಗ್ಬೋದು. ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೆ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಈ ಹಿಂದೆ ಕೆ ನೋಟಿಫಿಕೇಷನ್ ಮಾಡಿಸಿತ್ತು, ಅದರ ಮೂಲಕ ಆಯಾ ಪ್ರಮಾಣ ಪತ್ರಗಳು ಮಾತ್ರ ನಿಮಗೆ ಸರ್ಟಿಫಿಕೇಟ್ಗಳು ಮಾತ್ರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ. ಉಳಿದದ್ದೆಲ್ಲ ಆರ್ ಡಿ ನಂಬರ್ ಅವೆಲ್ಲ ಆನ್ಲೈನ್ ಮೂಲಕ ಆಗ್ತಾ ಉಂಟು. ಸಿ ಇ ಟಿ ಅಪ್ಲಿಕೇಷನ್ಸು ಅವೆಲ್ಲ ಉಳಿದ ಎಲ್ಲ ಪ್ರೊಸೀಜರ್ ಕೂಡ ಆನ್ಲೈನ್ ಮೂಲಕ ಅಂತ ಕೆ ಎ ಅವರು ಆಲ್ರೆಡಿ ನೋಟಿಫೈನ ಮಾಡಿದ್ದಾರೆ. ಸದ್ಯಕ್ಕೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.